ಸುದ್ದಿಗೆ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಎರಡೆರಡು ಸೀಟ್ ಅನೌನ್ಸ್ ಆಗಿತ್ತು, ಈಗ ಮತ್ತೆ 5 ಸೀಟ್ ಅನೌನ್ಸ್ ಆಗಿದೆ. ಏನ್ ಅನ್ಕೊಂಡಂಗೆ ಏನ್ ಅನ್ನಿಸ್ತಾ ಇಲ್ಲ, ಟೇಕ್ ಆಫ್ ಆಗಿಲ್ಲ, ಫುಲ್ ಟೇಕ್ ಆಫ್ ಆಗ್ತಿಲ್ಲ, ರೆಡ್ಡಿ ಫುಲ್ ಸ್ಲೋ ಆಗ್ಬಿಟ್ಟು ಜನಾರ್ದನ್ ರೆಡ್ಡಿ ನಿರೀಕ್ಷೆ ಮಾಡಿದಷ್ಟು ಆಗ್ಲೇ ಇಲ್ಲ. ಜನಾರ್ದನ್ ರೆಡ್ಡಿ ಏನೋ ಅಬ್ಬರ್ಸ್ತಾರೆ ಅನ್ಕೊಂಡಿದ್ವಿ, ಅಬ್ಬರನು ಇಲ್ಲ, ಏನಿಲ್ಲ. ಬರೀ 3ರಲ್ಲಿ ಏನ್ KJP ಕಟ್ಬಿಟ್ಟು ಯಡಿಯೂರಪ್ಪ ಅವ್ರು ಏನ್ ಹವಾ ಮಾಡಿದ್ರು, ರಿಸಲ್ಟ್ KJP ಬರೀ ಏನು KJP ಸೋಲ್ಸಿದ್ರು. ಯಡಿಯೂರಪ್ಪನೇ ಅಲ್ಲ, ಶ್ರೀರಾಮುಲುನು ಏನ್ ಪಾದಯಾತ್ರೆ ಮಾಡಿದ್ದು, ಜನ ಸೇರಿಸಿದ್ದು, BSR ಮಾಡಿದ್ದು, ಅಬ್ರ ಅವರು ಕೂಡ ಅಬ್ರ ಮಾಡ್ಬಿಟ್ರು. ಬಟ್ ಜನಾರ್ದನ ರೆಡ್ಡಿ ಪಕ್ಷ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನು December 25ಕ್ಕೆಲ್ಲ ಅನೌನ್ಸ್ ಆಗಿದ್ದು, ಸೊ ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬಂತು. ಇದುವರೆಗೂ ಕೂಡ 4 ಕ್ಷೇತ್ರ ಅನೌನ್ಸ್ ಮಾಡಿದ್ರು, ಇವತ್ತೊಂದು 2-3 ಕ್ಷೇತ್ರ ಅನೌನ್ಸ್ ಮಾಡಿದ್ದಾರೆ. ಅದು ಬಿಟ್ರೆ ಯಾವ್ದೆಲ್ಲ ಅನೌನ್ಸ್ ಮಾಡಿದಾರೆ ನೋಡ್ಬೋಣ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ 5 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಕನಕಗಿರಿ, ನಾಗಠಾಣ, ಸಿರುಗುಪ್ಪ, ಸಿಂಧೂರು ಮತ್ತೆ ಹಿರಿಯೂರು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಲ್ಲಿ ದರ್ಯಪ್ಪ ನಾಯಕ, ಕೊಪ್ಪಳ ಜಿಲ್ಲೆ SC ಮೀಸಲು ಕ್ಷೇತ್ರ ಕನಕಗಿರಿಗೆ ಡಾಕ್ಟರ್ ಚಾರುಲ್ ದಾಸರಿ, ವಿಜಯನಗರ ಜಿಲ್ಲೆ ನಾಗಠಾಣ ಕ್ಷೇತ್ರಕ್ಕೆ ಶ್ರೀಕಾಂತ್, ಆಮೇಲೆ ರಾಯಚೂರು ಜಿಲ್ಲೆ ಸಿಂಧನೂರು ಕ್ಷೇತ್ರಕ್ಕೆ ನೆಕ್ಕಂಟಿ ಮಲ್ಲಿಕಾರ್ಜುನ, ದುರ್ಗದ ಹಿರಿಯೂರಿಗೆ ಮಹೇಶ್. ಸೊ ಮಹೇಶ್ BJP ಅಲ್ಲಿದ್ರು, ಈ ಕಾಂಗ್ರೆಸ್ ಕಲ್ಯಾಣ ರಾಜ್ಯಕ್ಕೆ ಕಲ್ಯಾಣ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗಿದ್ದಾರೆ, ಅವ್ರು ಘೋಷಣೆ ಮಾಡಿದ್ದಾರೆ. ಬಟ್ ವೇಗ ಇಲ್ಲ, ಬರೀ ಗಂಗಾವತಿಗೆ ಮಾತ್ರ ಸೀಮಿತ ಅನ್ಸುತ್ತೆ ಪಾರ್ಟಿ. ನಿಜ, ಬಳ್ಳಾರಿಯಲ್ಲೂ ವೇಗ ಕಟ್ಕೊಂಡಿಲ್ಲ, ಬಳ್ಳಾರಿಯಲ್ಲಿ ಕೂಡ ಫುಲ್ ಸ್ಲೋ ಮೋಷನ್. ಕನಕಗಿರಿ ಅಥವಾ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಮಾತ್ರ ಇದ್ರೆ ನಮ್ಮ 2 ಜಿಲ್ಲೆ ಪಾರ್ಟಿ ಆಗ್ಬಿಡುತ್ತಾ ಅಂತ. ಹೌದು, ಅಂದ್ರೆ ಎಲ್ಲ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅಥವಾ KRP ಅವ್ರಿಗೆ ನೋಡ್ತೀರ, ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ಚುನಾವಣೆ ಸುದ್ದಿಗಳು ರಾಜ್ಯ ರಾಜಕೀಯವನ್ನು ನೋಡುವಾಗ KRPP ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ, ಏನು ಗೊತ್ತಾಗ್ತಾ ಇಲ್ಲ. ಓಕೆ, ಯಾವ್ದೊಂದು ಸ್ಟ್ರಾಂಗ್ ಸಮಾವೇಶ ಇಲ್ಲ, ಸಮಾವೇಶ ಮಾಡಿಲ್ವ, ಅಚ್ಚರಿ. ಅದು ಒಂದು ಎಲೆಕ್ಷನ್ ಅಷ್ಟೇ, ಇನ್ನೊಂದು ದೊಡ್ಡ ಸಮಾವೇಶ ಮಾಡಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಪ್ಪ ಅಂತ ಒಂದು ಕಲ್ಯಾಣ ಕರ್ನಾಟಕ ಪ್ರೋಗ್ರಾಮ್ ಮಾಡಿ, ಯಾವ್ದೋ TT ಮಾಡ್ಕೊಂಡು ಅವರು ಅವ್ರ ವೈಫ್ ಅವ್ರ ಮಗಳು ಒಂದು ಪೂಜೆ ಮಾಡಿದ್ ನೋಡಿದ್ರೆ, ಅವ್ರ ಮಗಳು ಪಾಪ ಒಂದು ಭಾಷಣ ಮಾಡಿದ್ರು ಬಳ್ಳಾರಿಲ್ ಅವ್ರ ಬರ್ಡೇ ದಿನ, ಅದೊಂದ್ ಚೆನ್ನಾಗಿತ್ತು. ಬಂದಿರಲ್ಲ ಪಾಪ ಅವ್ರಿಗೆ, ಅನುಭವದಲ್ಲಿ ಚೆನ್ನಾಗಿ ಪದಗಳನ್ನ ಬಳಸಿ ಬರ್ಕಾ ಬಂದಿದ್ರು, ಮಾಡಿದ್ರು, ಒಂದಷ್ಟು ಇಂಪ್ಯಾಕ್ಟ್ ಆಯ್ತು. ಬಟ್ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿದ ರೀತಿ, ಪಕ್ಷ ಮಾಡ್ತೀನಿ ಅಂದಿದ ರೀತಿ, ಏನ್ ಅದ್ರೆ ಈ ಆಂಧ್ರದಲ್ಲಿ ಎರಡು ಅವರ್ ಪ್ರೆಸ್ಮೀಟ್ ಮಾಡಿ ಎಮೋಷನ್ ಆಗೆಲ್ಲ ಮಾತಾಡಿದ್ರು. ಬಟ್ ಅದಾದ್ಮೇಲೆ ಏನೋ ಆಗಿರ್ಬೋದೇನೋ, ನಂಗೆ ಅದೇ ನಂಗೆ ಅನ್ಸುತ್ತೆ. ಏನ್ ನ್ಯೂಟ್ರಲ್ ಆಯ್ತಾರ ಕೊನೆಗಳಿಗೆ ಗೊತ್ತಿಲ್ಲ, ಯಾರು ಹೇಳ್ತಿದ್ರು ವಿಲೀನ ಆಗ್ಬಿಡುತ್ತೆ ಪಾರ್ಟಿ ಅಂತ, ಹಂಗೇನಾದ್ರು ಮಾಡಕ್ ಕೊಟ್ಟಿದ್ದಾರ ರೆಡ್ಡಿಗಳು ಏನು ಗೊತ್ತಿಲ್ಲ. ಚಿರಂಜೀವಿ ಪ್ರಜಾರಾಜ್ಯ ಮಾಡಿದ್ದು, ಪವನ್ ಕಲ್ಯಾಣ ಯಾರು ಮಾಡಿದ್ದು, ಜನಸೇನ ಅವರುಗಳು ಮಾಡಿದ ಅಪ್ಪಾರ ಪಾರ್ಟಿ ರೀತಿ, ಅವರೇ ಏನು ಮಾಡ್ಲಿಲ್ಲ. ಬಟ್ ರೆಡ್ಡಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ, ಸದ್ಯಕ್ಕೆ ಕೆಲವೊಂದು ಕ್ಷೇತ್ರದಲ್ಲಿ ಅನೌನ್ಸ್ ಮಾತ್ರ ಮಾಡಿದ್ದಾರೆ, ಆಮೇಲೆ ರಾಮುಲು ವಿರುದ್ಧ ಅಭ್ಯರ್ಥಿ ಆಗ್ತಿರೋ ಅದಕ್ಕೆ ಇನ್ನು ಪ್ರತಿಕ್ರಿಯೆ ಮಾಡಿದ್ರೆ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅವರ ಬ್ರದರ್ ವಿರುದ್ಧನೇ ಅಭ್ಯರ್ಥಿ ಆಗ್ತಾ ಇದಾರೆ, ಅವ್ರ ವೈಫ್ ಅನ್ನ. ಹೌದು, ರಾಮುಲು ಸೋಮಶೇಖರ್ ರೆಡ್ಡಿ ಅವ್ರ ಏನೋ ಚೇಂಜ್ ಆಯ್ತಾರೆ ಸುದ್ದಿ, ಏನೋ ಹಂಗಿದೆ. ರಾಮುಲು ಏನೋ ಗಂಗಾವತಿ ಬರ್ತಾರಂತೆ, ಹಿಂಗೆ ಸುದ್ದಿ ಇದೆ ಅಂತೆ. ಸ್ನೇಹಿತರ ಸವಾಲ್ ನಾನು ಸುದ್ದಿ ಮಾಡಿದ್ದೆ, ಏನೋ ಆತರ ಲೆಕ್ಕಾಚಾರ ಇದ್ದಂತಿದೆ. ಒಟ್ಟಲ್ಲಿ ರೆಡ್ಡಿ ಪಾರ್ಟಿ ಅನ್ಕೊಂಡಷ್ಟು ವೇಗವನ್ನ ಪಡಿತಾ ಇಲ್ಲ. ಹೌದು, ನೋಡೋಣ ಮುಂದೆ ವೇಗ ಪಡೆಯುತ್ತಾ ಇಲ್ವಾ ನೋಡ, ವೇಟ್ ಮಾಡೋಣ.